ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಬ್ರೆಡ್ ರೆಸಿಪಿ ಜೊತೆ ಬಂದಿದ್ದೀನಿ. ಇದು ನಮಗೆ ಬ್ರೇಕ್ಫಾಸ್ಟ್ಗೆ ಬೇಕಿದ್ರೆ ಬ್ರೇಕ್ಫಾಸ್ಟ್ಗೆ ಮಾಡಿ ತಿನ್ಬೋದು, ಇಲ್ಲಾಂದ್ರೆ ಈವ್ನಿಂಗ್ ಸ್ನ್ಯಾಕ್ ಆಗಿ ಉಪಯೋಗಿಸ್ಬೋದು. ಅಂದ್ರೆ ಇಲ್ಲಿ ನಾನೊಂದು ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಮಾಡ್ತಾ ಇರೋದೊಂದು ಬ್ರೆಡ್ ರೆಸಿಪಿ, ಬನ್ನಿ ನೋಡೋಣ ಏನು ಅಂತ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡ್ತೀರಿ, ಒಂದ್ಸಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದ್ರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡೋದಿಕ್ಕೆ ಮರಿಬೇಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲೊಂದು ದೊಡ್ಡ ಕಾವಲಿ ಬಿಸಿ ಮಾಡ್ತಾ ಇದ್ದೀನಿ ನಾನು, ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ಒಂದು ದೊಡ್ಡ ಕಬ್ಬಿಣದ ಕಾವಲಿ ಬಿಸಿ ಮಾಡಿದ್ದೀನಿ. ಅದರಲ್ಲಿ ಒಂದು 3 ಸ್ಪೂನ್ನಷ್ಟು ಎಣ್ಣೆ, ನಾನಿಲ್ಲಿ ತೆಂಗಿನೆಣ್ಣೆ ಬಳಸ್ತಾ ಇರೋದು, 3 ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕಿದ್ದೀನಿ. ಬಿಸಿ ಆದಾಗ ಅದಕ್ಕೆ ಜಜ್ಜಿಬಿಟ್ಟ ಶುಂಠಿ ಬೆಳ್ಳುಳ್ಳಿ 1 ಟೇಬಲ್ ಸ್ಪೂನ್, 1 ಕಾಯಿಮೆಣಸು ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತೀನಿ. ಆಮೇಲೆ ಸ್ವಲ್ಪ ಕರಿಬೇವು. ಇದನ್ನು ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಮೊದಲು ಇದು ಚೆನ್ನಾಗಿ ಫ್ರೈ ಆಗಬೇಕು, ಅದಕ್ಕಿಂತ ಮುಂಚೆ ಏನು ಹಾಕೋದಕ್ಕೆ ಹೋಗಬೇಡಿ. ನೋಡಿ, ಸ್ಟ್ರೀಟ್ ಸ್ಟೈಲ್ ಅಂದರೆ ಈ ರೀತಿ ದೊಡ್ಡ ಕಾವಲಿಯಲ್ಲಿ ಮಾಡ್ತಾರೆ, ಅದೇ ರೀತಿ ನಾನು ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಗ್ಯಾಸಲ್ಲಿ ಎಷ್ಟು ಹಿಡಿತಾ ಅದು ಈ ರೀತಿ. ಆಮೇಲೆ ಇದಕ್ಕೆ 1 ದೊಡ್ಡ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ, ಅಂದರೆ ಇಲ್ಲಿ ನಾನು 1 ಈರುಳ್ಳಿ ಅಂದರೆ ಸ್ವಲ್ಪ ದೊಡ್ಡ ಗಾತ್ರದ ಈರುಳ್ಳಿ ತಗೊಂಡಿರೋದು. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಈರುಳ್ಳಿ, ಬೇಗ ಫ್ರೈ ಆಗುತ್ತೆ. ನೋಡಿ, ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕಲರ್ ಚೇಂಜ್ ಬರಬೇಕು ಈರುಳ್ಳಿಯದು. ನೋಡಿ, ಇವಾಗ ಕಲರ್ ಎಲ್ಲ ಚೇಂಜ್ ಬಂದಿದೆ, ಇವಾಗ ಈರುಳ್ಳಿ ಫ್ರೈ ಆಗಿ ರೆಡಿ ಆಗಿದೆ. ನೋಡಿ, ನೆಕ್ಸ್ಟ್ ನಾನು ಇದಕ್ಕೆ 1 ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ನೋಡಿ, ಸಣ್ಣಕ್ಕೆ ಕಟ್ ಮಾಡಿದ್ದೀನಿ ಟೊಮೆಟೊ, ಟೊಮೆಟೊನಾಗೆ ಮೀಡಿಯಂ ಗಾತ್ರದ ಒಂದು ಟೊಮೆಟೊ ತಗೊಂಡಿರೋದು. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಅಂದ್ರೆ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಅವಾಗ ಒಳ್ಳೆ ಪೇಸ್ಟ್ ತರ ಸಿಗುತ್ತೆ ನಮಗೆ. ನೋಡಿ ಈ ರೀತಿ. ಓಕೆ, ನೋಡಿ ಇವಾಗೆಲ್ಲ ರೆಡಿ ಆಗಿದೆ. ಇನ್ನು ಸ್ವಲ್ಪ ಮಸಾಲೆ ಪೌಡರ್ಸ್ ಹಾಕೋಣ. 2 ಟೀಸ್ಪೂನ್ ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ ನಾನು ಮೊದಲು. ಆಮೇಲೆ ಇದಕ್ಕೆ 1/2 ಟೀಸ್ಪೂನ್ ಅರಶಿನ ಹುಡಿ, ಆಮೇಲೆ 1 ಟೀಸ್ಪೂನ್ ಕೊತ್ತಂಬರಿ ಹುಡಿ, 1/2 ಟೀಸ್ಪೂನ್ನಷ್ಟು ಜೀರಿಗೆ ಹುಡಿ ಹಾಕ್ತೀನಿ, ಆಮೇಲೆ 1/2 ಟೀಸ್ಪೂನ್ ಗರಂ ಮಸಾಲೆ. ಅಂದರೆ ಜಾಸ್ತಿ ಪೌಡರ್ಸ್ ಏನು ನಾವು ಇಲ್ಲಿ ಸೇರಿಸ್ತಾ ಇಲ್ಲ. ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ನೋಡಿ ಈ ರೀತಿ ಒಳ್ಳೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅಂದರೆ ಮಸಾಲೆ ಎಲ್ಲ ಈ ನಮ್ಮ ಈರುಳ್ಳಿ ಮತ್ತು ಟೊಮೆಟೊಗೆ ಚೆನ್ನಾಗಿ ಹಿಡಿಬೇಕು, ನೀರು ಸೇರಿಸೋದಿಲ್ಲ. ಆಮೇಲೆ ನಾನು ಇದಕ್ಕೆ 1 ಕ್ಯಾರೆಟ್ ತುರ್ದಿಟ್ಕೊಂಡು ಹಾಕ್ತೀನಿ, ತುರ್ದು ಹಾಕ್ತಾ ಇದ್ದೀನಿ ನಾನು 1 ಕ್ಯಾರೆಟ್. ಅವಾಗ ಮಸಾಲೆ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ, ಹೆಲ್ದಿಯಾಗಿ ಬರುತ್ತೆ. ಓಕೆ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಇನ್ನು ಇದು ಸ್ವಲ್ಪ ಹೊತ್ತು ಬೇಯಬೇಕು, ನೀರೇನು ಸೇರಿಸಬೇಡಿ, ಅದೇ ರೀತಿ ಅಂದರೆ ಹೀಗೆ ಬೆಂದರೆ ಸಾಕು ಇದು. ಓಕೆ, ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ, ಇವಾಗ ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಲಿ, ರೆಡಿ ಆಗಿದೆ. ಸ್ವಲ್ಪ ಹೊತ್ತು ಬೇಯಲಿ. ಆಮೇಲೆ ಇಲ್ಲಿ 3 ಮೊಟ್ಟೆ ತಗೊಂಡಿದ್ದೀನಿ, ಅದನ್ನು ನೋಡಿ ಕಟ್ ಮಾಡಿ ತಂದಿದ್ದೀನಿ. ನೋಡಿ ರೆಡಿ ಆಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಉಪ್ಪಾಗಲಿ ಏನು ಹಾಕೋದಿಕ್ಕೆ ಹೋಗಬೇಡಿ, ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡಿದರೆ ಸಾಕು. ಚೆನ್ನಾಗಿ ಒಂದ್ಸಲ ಈ ರೀತಿ ಬೀಟ್ ಮಾಡಿದರೆ ಸಾಕು. ಓಕೆ, ನೋಡಿ ನಮ್ಮ ಮಸಾಲೆ ಕೂಡ ಚೆನ್ನಾಗಿ ಬೆಂದು ಇಲ್ಲಿ ರೆಡಿ ಆಗಿದೆ. ನೋಡಿ ಇವಾಗ ಸ್ವಲ್ಪ ಆಗಿದೆ, ಅಂದರೆ ಅಷ್ಟು ಇತ್ತು, ಇವಾಗೆಲ್ಲ ಬೆಂದು ನೋಡಿ ಇಷ್ಟ ಆಗಿದೆ, ಸಾಕು. ಇನ್ನು ಇದಕ್ಕೆ 1 ಟೇಬಲ್ ಸ್ಪೂನ್ ನಾನು ಇಲ್ಲಿ ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚಪನ್ನು ಹಾಕೋಬಹುದು. ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅವಾಗ ಒಳ್ಳೆ ಮಸಾಲೆ ಟೇಸ್ಟಿಯಾಗಿ ಸಿಗುತ್ತೆ ನಮಗೆ. ನೋಡಿ ಇವಾಗ ಒಳ್ಳೆ ಸ್ಮ್ಯಾಶ್ ಮಾಡಿಬಿಟ್ಟು ಒಳ್ಳೆ ಥಿಕ್ ಆಗಿರುವಂತ ಒಂದು ಮಸಾಲೆ ಇಲ್ಲಿ ರೆಡಿ ಆಗಿದೆ. ನೋಡಿ ಈ ರೀತಿ ಇರಬೇಕು. ನೋಡಿ ಇದು ಚೆನ್ನಾಗಿ ಕುಕ್ ಆಗಿದೆ, ಬೆಂದಿದೆ. ಇನ್ನು ಇದನ್ನು ನಾನು ಇದನ್ನು ನಮ್ಮ ಮೊಟ್ಟೆಗೆ ಹಾಕ್ತಾ ಇದ್ದೀನಿ. ಎಲ್ಲ ಮಸಾಲೆ ಕೂಡ ಮೊಟ್ಟೆಗೆ ಹಾಕ್ತಾ ಇದ್ದೀನಿ, ಅಂದರೆ ಮೊಟ್ಟೆಗೆ ನಾನು ಏನು ಹಾಕಿರಲಿಲ್ಲ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಸಾಲೆ ಜೊತೆ, ಚೆನ್ನಾಗಿ ಮೊಟ್ಟೆ ಮಿಕ್ಸ್ ಆಗಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದೇ ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ತೆಂಗಿನೆಣ್ಣೆ ಫುಲ್ಲಾಗಿ, ಅಂದರೆ ಕಾವಲಿ ಫುಲ್ಲಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಫುಲ್ಲಾಗಿ ಈ ರೀತಿ ಹರಡಬೇಕು ಎಣ್ಣೆನ. ಆಮೇಲೆ ನಾವಿಲ್ಲಿ ಮಿಕ್ಸ್ ಮಾಡಿಟ್ಟ ಮೊಟ್ಟೆಯ ಮಸಾಲೆ ಹಾಕೋಬೇಕು ಇದಕ್ಕೆ. ಒಳ್ಳೆ ಮಸಾಲ ಮೊಟ್ಟೆ ಅಂತ ಹೇಳ್ಬೋದು, ಸೂಪರಾಗಿರುತ್ತೆ ಇದು. ನೋಡಿ ಫುಲ್ಲಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಅಂದರೆ ಕಾವಲಿ ಫುಲ್ಲಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಜಾಸ್ತಿ ದಪ್ಪ ಬೇಡ, ಒಂದು ಮೀಡಿಯಮಲ್ಲಿ ಮಾಡಿದರೆ ಸಾಕು, ಎಷ್ಟು ಬೇಕೋ ಆ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನಾನು ಇದರಲ್ಲಿ ಬ್ರೆಡ್ ಇಡ್ತಾ ಇದ್ದೀನಿ. ಅಂದರೆ ಬ್ರೆಡ್ ಬೇಕಿದ್ರೆ ನಿಮಗೆ ಸೈಡ್ ಕಟ್ ಮಾಡ್ಬೋದು. ನೋಡಿ ನಾನಿಲ್ಲಿ ಬ್ರೆಡ್ಡನ್ನು ಈ ರೀತಿ ಸೆಟ್ ಮಾಡ್ತಾ ಇದ್ದೀನಿ, ಫುಲ್ಲಾಗಿ ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ. ಬೇಕಿದ್ರೆ ನಿಮಗೆ ಬ್ರೆಡ್ಡನ್ನು ಒಂದ್ಸಲ ಬಿಸಿ ಮಾಡಿ ಹಾಕೋಬೋದು, ಅಂದರೆ ಒಳ್ಳೆ ಕ್ರಿಸ್ಪಿಯಾಗಿ ಮಾಡಿನೂ ಹಾಕೋಬೋದು, ತೊಂದರೆ ಏನಿಲ್ಲ. ಇಲ್ಲಾಂದರೆ ಇದೇ ರೀತಿನೂ ಹಾಕೋಬೋದು. ನೋಡಿ ನಾನಿಲ್ಲಿ 4 ಬ್ರೆಡ್ ಇಡ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ 4 ಬ್ರೆಡ್. ಇಲ್ಲಿ 4 ಬ್ರೆಡ್ ಇಟ್ಟಮೇಲೆ ಇದರಲ್ಲಿ ಎಕ್ಸ್ಟ್ರಾ ಮಸಾಲೆ ಎಲ್ಲ ಇದ್ದರೆ ಅದನ್ನು ಮೇಲ್ಗಡೆನೆ ಹಾಕ್ಕೊಳ್ಳಿ ಈ ರೀತಿ. ಅಂದರೆ ನಾವಿದು ಸ್ಕ್ವೇರ್ ಶೇಪಲ್ಲಿ ಮಾಡ್ತಾ ಇರೋದು,
ಎಕ್ಸ್ಟ್ರಾ ಇದ್ದಿದೆ ಅಂದರೆ ಇದರ ಮೇಲ್ಗಡೆನೆ ಹಾಕ್ಕೊಳ್ಳಿ. ಆಮೇಲೆ ಇದರ ಮೇಲ್ಗಡೆ ಉಳಿದಿರುವ ಎಗ್ಗಿನ ಅಂದರೆ ಮೊಟ್ಟೆ ಮಸಾಲ ಇಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ ಎಲ್ಲ ಹಾಕ್ತಾ ಇಲ್ಲ, ನಾವು ಸ್ವಲ್ಪ ಬಾಕಿ ಆಗ್ಬೋದು ನೋಡಿ. ನಾಲ್ಕು ಬ್ರೆಡ್ಡಿಗಿರುವಷ್ಟು ಕರೆಕ್ಟ್ ಆಗಿದೆ. ಸ್ವಲ್ಪ ಬೇಯಲಿದು ನೋಡಿ, ಒಂದು ಬದಿ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ತಿರುಗಿಸಿ ಹಾಕ್ತೀನಿ. ಎರಡು ಬದಿನೂ ಚೆನ್ನಾಗಿ ರೋಸ್ಟ್ ಆಗಬೇಕು, ಆವಾಗಲೇ ನಮಗೆ ತಿನ್ನೋದಿಕ್ಕೆ ಚೆನ್ನಾಗಿರೋದು. ನೋಡಿ ಎರಡು ಬದಿನೂ ಆಗಿದೆ ನೋಡಿ, ಇಷ್ಟು ಬಾಕಿ ಆಗಿದೆ. ಇನ್ನು ಇದರಲ್ಲಿ ಒಂದು ಎರಡು ಬ್ರೆಡ್ ರೆಡಿ ಮಾಡ್ಬೋದು. ಓಕೆ ನೋಡಿ, ಇದನ್ನು ಕಟ್ ಮಾಡ್ತಾ ಇದ್ದೀನಿ. ನಾಲ್ಕು ಮೊಟ್ಟೆ ನಾಲ್ಕು ಬ್ರೆಡ್ಡನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಈ ರೀತಿ ಸೂಪರ್ ಇರುತ್ತೆ ಇದು ತಿನ್ನೋದಿಕ್ಕೆ, ಟೇಸ್ಟಿ ಆಗಿರುತ್ತೆ. ಅಂದರೆ ಹೊರಗಡೆ ಎಲ್ಲ ಹೋಗಿ ತಿಂದ ಥರ ಅದೇ ರೀತಿ ಇರುತ್ತೆ. ನೋಡಿ ನಮ್ಮ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡಿರುವಂತಹ ಮಸಾಲ ಎಗ್ ಬ್ರೆಡ್ ಆಮ್ಲೆಟ್ ಇಲ್ಲಿ ರೆಡಿ ಆಗಿದೆ ನೋಡಿ, ಎಲ್ಲ ರೆಡಿ ಆಗಿದೆ. ಇದನ್ನು ಸರ್ವ್ ಮಾಡುವಾಗ ಈ ರೀತಿ ಕಟ್ ಮಾಡಿಬಿಟ್ಟು ನಮಗೆ ಸರ್ವ್ ಮಾಡ್ಬೋದು. ಅವಾಗ ನೋಡೋದಿಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಿಕ್ಕೂ ಈಸಿ ಆಗುತ್ತೆ ನೋಡಿ. ಇಲ್ಲಿ ನಾನು ಸರ್ವ್ ಮಾಡುವಾಗ ಪುನಃ ಟೊಮೆಟೊ ಸಾಸ್ ಬಳಸ್ತಾ ಇಲ್ಲ, ಬೇಕಿದ್ರೆ ಬಳಸ್ಕೊಳ್ಳಿ. ಯಾಕಂದ್ರೆ ನಾನು ಆಲ್ರೆಡಿ ಇದಕ್ಕೆ ಮಸಾಲೆಗೆ ಹಾಕ್ಕೊಂಡಿದ್ದೀನಿ ನೋಡಿಲಿ. ವಾವ್, ಸೂಪರ್ ಆಗಿರುವಂತಹ ನಮ್ಮ ಬ್ರೆಡ್ ರೆಸಿಪಿ ಇಲ್ಲಿ ರೆಡಿ ಆಗಿದೆ ನೋಡಿ. ಬ್ರೆಡ್ ಮಸಾಲ ಬ್ರೆಡ್ ಆಮ್ಲೆಟ್, ಇಲ್ಲಿ ಮಸಾಲ ಎಗ್ ಬ್ರೆಡ್ ಆಮ್ಲೆಟ್ ಅಂತಾನು ಹೇಳ್ಬೋದು ನೋಡಿ. ಈ ರೀತಿ ಇದೆ ನೋಡಿ, ನೋಡುವಾಗ್ಲೇ ಎಷ್ಟು ಚೆನ್ನಾಗಿದೆ, ತಿನ್ನೋದಿಕ್ಕೂ ಅಷ್ಟೇ ಸೂಪರ್ ಆಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡಿ, ಆಮೇಲೆ ಎಲ್ಲರ ಜೊತೆನೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.